ಕನ್ನಡ ಸಾಹಿತ್ಯದ ಪುಟಗಳನ್ನು ತಿರುಹಾಕ್ತಾ ಇದ್ದರೆ ಹೆಣ್ಣು ಮಕ್ಕಳ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವಾಗ ಸಿಕ್ತು ಅನ್ನೋದನ್ನು ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಸಾಹಿತ್ಯಿಕವಾಗಿ ನಾನು ಮುಖ್ಯವಾಗಿ ಹೇಳೋದು, ಸಾಹಿತ್ಯಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅವರು ಕೊಡುಗೆ ಏನು, ಅವರ ಅಭಿವ್ಯಕ್ತಿ ಹೇಗಿತ್ತು ಅನ್ನೋದು ನಮಗೆ ಬಹಳ ಮುಖ್ಯ. ಹಾಗೆ ನೋಡಿಕೊಂಡಾಗ ಹಿಂದಿನ ಕೆಲವರು ಹೆಸರುಗಳನ್ನು ಹೇಳೋದಾದ್ರೂ ಹೆಚ್ಚಿನ ಒಂದು ತೀವ್ರತೆ ಮತ್ತು ಹೆಚ್ಚಿನ ಒಂದು ಆಸಕ್ತಿ ಮತ್ತು ಹೆಚ್ಚಾದಂತಹ ಸ್ವಾತಂತ್ರ್ಯ ಹೆಣ್ಣು ಮಕ್ಕಳಿಗೆ ದೊರೆತದ್ದು ವಚನಕಾರರ ಕಾಲದಲ್ಲಿ ಅನ್ನೋದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಬಸವಣ್ಣನವರು ಮತ್ತು ಅಲ್ಲಮಪ್ರಭುಗಳು ಮತ್ತು ರಾಮನಾಥ ಇವರೆಲ್ಲರೂ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಅವಕಾಶವನ್ನು ಕೊಟ್ಟರು. ಎಲ್ಲರನ್ನ ಅವರು ಅವ ಇವ ಯಾರವ ಅವ ಯಾರವ ಅನ್ನೋದು ಪ್ರಶ್ನೆ ಬರಲೇ ಇಲ್ಲ. ಅಲ್ಲಿ ಎಲ್ಲರೂ ನಮ್ಮವರೇ ಅನ್ನುವ ಅರ್ಥದಲ್ಲಿ ಇಡೀ ಸಮಾಜವನ್ನು ಆಲಿಂಗಿಸಿಕೊಂಡದ್ದು ಈ ವಚನಕಾರರ ಒಂದು ಸಮೂಹ ಅಂತ ಹೇಳಿದರೆ ತಪ್ಪಾಗಲಾರದು. ಅಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ಬರಬಹುದು, ಜ್ಞಾನಯೋಗಿ ಅಲ್ಲಮಪ್ರಭು ಇರಬಹುದು, ಅಥವಾ ಕರ್ಮಯೋಗಿ ಸಿದ್ದರಾಮಯ್ಯ ಇರಬಹುದು. ಹಾಗೆಯೇ ವಚನಕಾರ್ತಿಯರಲ್ಲಿ ಬಹಳ ಮುಖ್ಯಳಾಗಿ ನಮಗೆ ಗಮನ ಸೆಳೆಯತಕ್ಕಂಥವಳು ಅಂತ ಅಂದರೆ ಈ ಅಕ್ಕ ಮಹಾದೇವಿ ಹಾಗೂ ಮುಕ್ತಾಯಕ್ಕ ಬಹಳ ಮುಖ್ಯವಾದಂಥರು ಅಂತ ನಾನು ಭಾವಿಸ್ತೀನಿ. ಮತ್ತು ಇಲ್ಲಿಂದಲೇ ಆ ವಚನ ಹೆಣ್ಣು ಮಕ್ಕಳ ಅಭಿವ್ಯಕ್ತಿಗೆ ಅವಕಾಶ ಸಿಕ್ತಿ ಅಂದರೆ ಅದಕ್ಕೂ ಮುಂಚೆ ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಗತ್ತೆ. ಅಲ್ಲಿ ಕಂತಿ ಅನ್ನತಕ್ಕಂಥವಳು ಒಬ್ಬಳು ಬರ್ತಾಳೆ, ನಾಗಚಂದ್ರ ಮತ್ತು ಕಂತಿ. ಕಂತಿ ಹಂಪರ ಸಮಸ್ಯೆಗಳು ಅನ್ನುವ ಚುಟುಕ ಪದ್ಯಗಳು, ವೃತ್ತ ಪದ್ಯಗಳು, ಕಂದ ಪದ್ಯಗಳು ನಮಗೆ ದೊರೆಯುತ್ತೆ. ಅದನ್ನು ನೋಡಿದಾಗ ಈ ಕಂತಿ ಅನ್ನತಕ್ಕಂಥವಳು ಎಷ್ಟು ಬುದ್ಧಿವಂತೆ ಆಗಿದ್ಲು ಅನ್ನೋದು ನಮಗೆ ಆಶ್ಚರ್ಯವನ್ನು ಬೆರಗನ್ನು ಮೂಡಿಸುತ್ತೆ. ಆಕೆ ಕಂತಿ ಅನ್ನೋಳು ಒಬ್ಬಳ, ಅಥವಾ ಕಂತಿ ಅನ್ನೋ ಒಂದು ಪರಂಪರೆ, ಜೈನ ಧಾರ್ಮಿಕ ಪರಂಪರೆಯಲ್ಲಿ ಜೈನ ಸನ್ಯಾಸಿನಿಯರನ್ನು ಕಂತಿಯರು ಅಂತ ಕರೀತಾರೆ. ಈಗ ಕಂತಿ ಅನ್ನೋಳು ಒಬ್ಬಳೇ ಇದ್ಲ, ಅಥವಾ ಕಂತಿ ಅನ್ನೋರು ಒಂದು ಪರಂಪರೆನಾ? ಅವರು ವಿದ್ಯಾವಂತರಾಗಿದ್ದು, ಜೈನ ಸನ್ಯಾಸಿನಿಯರು ಅವರಿಗೆ ಶಿಕ್ಷಣ ದೊರೀತಾ ಇತ್ತು, ಅವರು ವಿದ್ಯಾವಂತರಾಗಿದ್ದು, ಆ ಪರಂಪರೆಯಲ್ಲಿ ಇವರು ಬರ್ತಾಳ ಅನ್ನುವ ಒಂದು ಜಿಜ್ಞಾಸೆ ಸಾಹಿತ್ಯಿಕ ವಲಯದಲ್ಲಿ ಇದೆ. ಆ ಜಿಜ್ಞಾಸೆಗೆ ನಾನು ಹೆಚ್ಚು ಪ್ರವೇಶ ಮಾಡೋದಿಲ್ಲ. ಅವಳು ಇದ್ಲು, ಒಬ್ಬಳು ಇದ್ಲು ಅನ್ನೋದಕ್ಕೆ ನಮಗೆ ಸಾಕಷ್ಟು ಆಧಾರಗಳು ದೊರೆಯುತ್ತೆ. ಹಾಗಾಗಿ ಕಂತಿ ಅನ್ನತಕ್ಕಂಥವಳು ಇದ್ಲು ಅನ್ನೋದನ್ನು ನಾವು ತೆಗೆದುಕೊಂಡಾಗ, ಅವರು ಬಲ್ಲಾಳನ ಆಸ್ಥಾನದಲ್ಲಿ ಅವನು ಅಭಿನವ ಪಂಪ ಅಂತ ನಾವು ಕರಿತೀವಿ ಆತನನ್ನು, ನಾಗಚಂದ್ರ ಅಂತ ಕರಿತೀವಿ, ಆತನು ಆಸ್ಥಾನ ಕವಿಯಾಗಿದ್ದ. ಇವಳು ಸಹ ಆಸ್ಥಾನ ಕವಿಯತ್ರಿ ಆಗಿದ್ಲು. ಇದು ನನಗೆ ರೋಚಕವಾದಂತಹ ವಿಷಯ. ಒಬ್ಬ ಹೆಣ್ಣು ಮಗಳು ಆಸ್ಥಾನ ಕವಿಯಾದದ್ದು ನಮಗೆ ಒಂದು ಆಧಾರ ಸಿಗೋದು ಅಂದರೆ ಕಂತಿಯ ಮೂಲಕ. ಅಂದರೆ ಆಸ್ಥಾನ ಕವಿಯತ್ರಿ ಆಗಬೇಕಾದ್ರೆ ಆಕೆಯ ವಿದ್ವತ್ತು ಯಾವ ಮಟ್ಟದ್ದಿರಬೇಕು? ಹಿಂದಿನ ಕಾಲದಲ್ಲೆಲ್ಲ ಸಾಹಿತ್ಯ, ಕಲೆಗಳು, ನೃತ್ಯ, ಸಂಗೀತ ಯಾವುದನ್ನೇ ತೆಗೆದುಕೊಳ್ಳಿ, ರಾಜಾಶ್ರಯದಲ್ಲಿಯೇ, ಯಾಕೆಂದರೆ ಅವರೇ ಆಡಳಿತವನ್ನು ನಡೆಸ್ತಾ ಇದ್ದಂಥವ್ರು, ರಾಜಾಶ್ರಯದಲ್ಲೇ ಅವರು ಬದುಕಿ ಬಂದಂಥವ್ರು. ಹಾಗಾಗಿ ರಾಜನಾದಂಥವನು ಅವರಿಗೆಲ್ಲ ಆಶ್ರಯ ಕೊಟ್ಟು ಬೆಳೆಸಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಒಬ್ಬ ವಿದ್ವತ್ತು, ಪ್ರಖರವಾದಂತಹ ವಿದ್ವತ್ತನ್ನು ಉಳ್ಳ ಕಂತಿಯನ್ನು ಆಸ್ಥಾನ ಕವಿಯಾಗಿ ಮಾಡಿಕೊಂಡು, ಕಂತಿ ಮತ್ತು ಈ ಪಂಪ, ಅವನನ್ನು ಆಧುನಿಕ ಪಂಪ ಅಂತ ಕರೀತಾರೆ, ಅಭಿನವ ಪಂಪ ಅಂತ ಕರೀತಾರೆ. ನಮಗೆ ಪಂಪ ಆದಿಕವಿ ಗೊತ್ತು, ಆದರೆ ಅವನ ಹೆಸರಿನಲ್ಲಿಯೇ ಅಭಿನವ ಪಂಪ ಅಂತ ಇವನನ್ನು ಕರೆದಿದ್ದಾರೆ. ನಾಗಚಂದ್ರ ಈತನ ಹೆಸರು. ಅವನು ರಾಮಚಂದ್ರ ಚರಿತ ಪುರಾಣ, ಮಲ್ಲಿನಾಥ ಪುರಾಣ ಇದನ್ನೆಲ್ಲ ಬರೆದಿರೋದು ಸಾಹಿತ್ಯದ ವಲಯದಲ್ಲಿ ಎಲ್ಲರಿಗೂ ಗೊತ್ತಿರತಕ್ಕಂತಹ ಸಂಗತಿ. ಅವನಿಗೂ ಈಕೆಗೂ ಅನೇಕ ರೀತಿಯಲ್ಲಿ ವಾದವಿವಾದಗಳೇ ನಡೀತಾ ಇತ್ತು. ಅವನು ಅನೇಕ ಸಮಸ್ಯಾ ಪದ್ಯಗಳನ್ನು ಕೊಡ್ತಾ ಇದ್ದ. ಈಗ ಸತ್ತವಳೆದ್ದು ತವರಿಗೆ ಪೋಡಿ ಹೋಗುತ್ತಿದ್ದಾಳೆ. ಸತ್ತವಳೆದ್ದು ಅಂದರೆ ಒಂದು ಕಂದಪದ್ಯ ಕಡೆಯ ಸಾಲನ್ನು ಮಾತ್ರ ಹೇಳ್ತಾ ಇದ್ದ. ಸತ್ತವಳೆದ್ದು ತವರಿಗೆ ಓಡಿ ಹೋಗುತ್ತಿದ್ದಾಳೆ. ಇನ್ನೇ ಸತ್ತವಳು ಹೇಗೆ ಎದ್ದು ಅವಳು ಹೋಗ್ತಾಳೆ ಅಂದರೆ, ಮೇಲೆ ಮೂರು ಸಾಲುಗಳನ್ನು ಭರ್ತಿ ಮಾಡಿ ತಕ್ಷಣವೇ ಕಂತಿ ಬೇ ಸತ್ತವಳೆದ್ದು, ಬೇ ಅನ್ನೋದು ಮೂರನೇ ಪಾದದ ಕಡೆಯ ಅಕ್ಷರ ಬರ್ತದೆ, ಬೇ ಸತ್ತವಳೆದ್ದು ತವರಿಗೆ ಓಡಿ ಹೋಗುತ್ತಿರ್ತಾಳೆ. ಗಂಡ ಹೆಂಡತಿಗೇನೋ ಜಗಳ ಬಂದಿದೆ, ವೈಮನಸ್ಯ ಉಂಟಾಗಿದೆ, ಮಾತುಕತೆ ನಡೆದಿದೆ, ಇನ್ನೇನು ಹೆಣ್ಮಕ್ಳು ಹೇಳ್ತಾರೆ, ಓ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ಹಾಗೆ ಅದನ್ನು. ಆಮೇಲೆ ಇಳಿಯಂ ಮುರಿದು ಬಸದಿಯೋಳು ತಿನ್ನುತ್ತಿದ್ದಾರೆ. ಬಸದಿ ಅಂದರೆ ಜೈನರ ದೇವಾಲಯ, ಜೈನರು ಮುನಿಗಳು ಬಂದು ವಾಸ ಮಾಡ್ತಾ ಇದ್ದಂತಹ ಜಾಗ ವಸತಿ, ಬಸದಿ ಅದು, ಅದನ್ನು ಈಗಲೂ ಬಸದಿ ಬಸದಿ ಅಂತ ಕರೀತಾರೆ. ಅಲ್ಲಿ ಇಳಿಯಂ ಮುರಿದು ತಿನ್ನುತ್ತಿದ್ದಾರೆ ಅಂತ ಬರುತ್ತೆ.
ಇಲಿಯನ್ನು ಮುರ್ಕೊಂಡು ತಿಂತಾರೆ ಜೈನರು ಅಲ್ಲಿರೋರು ಅಂತಂದರೆ ಆಗ ಅದು ಹಾಗೆಯೇ ಪದ್ಯ ಮೇಲೆಲ್ಲ ಬರ್ತಿದೆ. ಕಡೆಯಲ್ಲಿ ಚಕ್ಕುಲೆಯಂ ಮುರಿದು ಮುರಿದು ತಿನ್ನುತ್ತಿರ್ತಾರೆ. ಚಕ್ಕುಲಿ ಅನ್ನೋದರಲ್ಲಿ ಚಕ್ಕಲಿ ಅಂತ ಬರ್ತಾಯಿದೆಯಲ್ಲ ಇಲಿ, ಅದನ್ನು ಸೇರಿಸಿ ಅದನ್ನು ಓದ್ಕೊಳ್ಬೇಕಾಗುತ್ತೆ. ಹೀಗೆ ವಾದ ವಿವಾದಗಳನ್ನು ಮಾಡಿಕೊಂಡು ಬದುಕಿದಂಥವರು ಅವರು. ಅಷ್ಟೇ ಅಲ್ಲ, ಅವಳನ್ನು ನಾಗಚಂದ್ರ ಕೆಲವೊಮ್ಮೆ ಆಸ್ಥಾನದಲ್ಲಿ ಹೊಗಳಿದ್ದಾನೆ ಅವಳ ವಿದ್ವತ್ತನ್ನು ಕುರಿತು. ಆದರೆ ಹೆಣ್ಣು ಮಗಳು ತುಂಬ ಗಾಂಭೀರ್ಯ, ತುಂಬ ವ್ಯಕ್ತಿ ವಿಶೇಷವನ್ನು ಉಳ್ಳಂಥವಳು, ಯಾವ ಕಾರಣಕ್ಕೂ ನಾಗಚಂದ್ರನನ್ನು ಹೊಗಳೋದಿಲ್ಲ. ಇದೊಂದು ಕಥೆ ಇದೆ, ತುಂಬ ಸ್ವಾರಸ್ಯವಾದ ಕತೆ. ಇವನಿಗೆ ಒಂಥರ ಎಲ್ಲರೂ ಹೊಗಳ್ತಾ ಇದ್ದಾರೆ ನನ್ನ ವಿದ್ವತ್ತನ್ನು ಕುರಿತು, ಕಂತಿ ಈಕೆ ಮಾತ್ರ ನನ್ನನ್ನು ಕುರಿತು ಹೊಗಳ್ತಾ ಇಲ್ವಲ್ಲ ಅಂಥೇಳಿ ಕಡೆಗೆ ತನ್ನ ಸ್ನೇಹಿತನೊಡನೆ ತನ್ನ ದುಃಖವನ್ನು ಹೇಳ್ಕೊಳ್ತಾನೆ. ನೋಡು, ಕಂತಿ ಕೈನಲ್ಲಿ ಏನಾದರೂ ಮಾಡಿ ನಾನು ಹೊಗಳಿಸ್ಕೊಳ್ಬೇಕಪ್ಪ ಅಂತ. ಏ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ ನೀನು, ನಾನೊಂದು ಉಪಾಯ ಹೇಳ್ಕೊಡ್ತೀನಿ, ಹಾಗೆ ಮಾಡು ನೀನು ಅಂತ ಆ ಉಪಾಯ ಹೇಳ್ಕೊಡ್ತಾನೆ. ಬೆಳಗ್ಗೆ ಬೆಳಗ್ಗೆ ಯಾರೋ ಕಂತಿ ಮನೆಗೆ ಬಂದಿದ್ದೆ, ಪಂಪ ತೀರ್ಕೊಂಬಿಟ್ಟಿದ್ದಾನೆ, ಪಂಪ ಸತ್ತೋಗಿದ್ದಾನೆ, ನಾಗಚಂದ್ರ ಇಲ್ಲ ಅಂತ ಅಂದ್ಬಿಟ್ಟು. ಅವಾಗ ತಕ್ಷಣ ಕಂತಿ ಓಡಿ ಬರ್ತಾಳೆ, ಬಂದು ಅವನನ್ನು ತುಂಬ ಅದು ಕಾವ್ಯಾತ್ಮಕವಾಗಿದೆ, ವೃತ್ತಪದ್ಯಗಳಲ್ಲಿ ಇದ್ದಾವೆ ಅದು. ನೀನಿಲ್ಲದೆ ಇರೋ ನಾಡಿನಲ್ಲಿ ನೀನು ಕಾವ್ಯ ಕೇಳಿದರೆ ಮಳೆ ಬರ್ತಾಯಿತ್ತು, ಒಣಗಿದ ಮರ ಚಿಗುರ್ತಾ ಇತ್ತು, ಒಣಗಿ ಹೋಗಿರ್ತಕ್ಕಂಥ ಬರಡು ಹುಲ್ಲುಗಳೆಲ್ಲ ಕಳಕಳಿಸಿ ನಳೆ ನಳಿಸಿ ಬೆಳೀತಾ ಇದ್ವು, ಕ್ಷಾಮ ಹೋಗ್ತಾ ಇತ್ತು, ಅಲ್ಲೆಲ್ಲ ಸುಕ್ಷೇಮ ಬರ್ತಾ ಇತ್ತು ರಾಜ್ಯದಲ್ಲಿ, ಇಂತಹ ದೊಡ್ಡ ಕವಿ ನೀನು ಹೀಗೆ ಕಣ್ಮರೆಯಾಗಿ ಹೋಗ್ಬಿಡ್ಬಹುದೇ ಅಂತ ಹೀಗೆಲ್ಲ ಹೊಗಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಹಾಗೆ ಒಂದಷ್ಟೊತ್ತು ಪ್ರಲಾಪ ಮಾಡಿ ಅಳುತ್ತಾಳೆ ಅವಳು, ದುಃಖಿಸ್ತಾಳೆ. ಇನ್ನು ನನ್ನ ವಿದ್ವತ್ತನ ಆಸ್ಥಾನದಲ್ಲಿ ನಾನು ಹೇಗೆ ಯಾರ ಮುಂದೆ ತೋರಿಸ್ಕೊಳ್ಳಿ, ನನ್ನ ವಿದ್ವತ್ತನ್ನು ಪ್ರಕಟ ಮಾಡೋದಕ್ಕೆ ನೀನೇ ಇದ್ದಿದ್ದು, ನಿನ್ನ ಪ್ರಶ್ನೆಗಳ ಮೂಲಕ ನನ್ನ ವಿದ್ವತ್ತು ಪ್ರಕಟ ಆಗ್ತಾ ಇದೆ. ಹೀಗೆಲ್ಲ ಗೋಳಾಡಿದಾಗ ತಕ್ಷಣ ಅವನು ಎದ್ದು ಕೂತ್ಕೊಂಡ್ಬಿಡ್ತಾನೆ. ಎದ್ದು ಕೂತ್ಕೊಂಡ್ಬಿಟ್ಟು, ಓ ನಾನು ಸಂತೋಷ ಆಗೋಯ್ತು, ನೀನು ನನ್ನನ್ನು ಹೊಗಳ್ಬಿಟ್ಟೆ ಹೊಗಳ್ಬಿಟ್ಟೆ ಅಂತ. ತಕ್ಷಣ ಕಂತಿ ಎಂತಹ ಜಾಣೆ ಅಂದರೆ, ಸತ್ತ ಪಂಪನನ್ನು ಹೊಗಳದೇನಲ್ಲದೆ ಬದುಕಿರದ ಪಂಪನನ್ನು ಅಲ್ತು. ಸತ್ತೋಗಿದ್ದ ಪಂಪನನ್ನು ನಾನು ಹೊಗಳಿದ್ದಷ್ಟೇ, ಬದುಕಿರೋ ಪಂಪನನ್ನು ನಾನು ಹೊಗಳಿಲ್ಲ ಅಂತ ಹೇಳಿ ಅವಳು ಉತ್ತರವನ್ನು ಕೊಡ್ತಾಳೆ. ಆಗ ಅವನಿಗೆ ಅವಾಗಲೂ ಆದರೆ ಸಂತೋಷ ಆಗಿದೆ, ಏನೋ ನೀನು ಹೊಗಳಿದೀಯಲ್ಲ ಅಂತ ಹೇಳಿಕೊಂಡು ಬರ್ತಾರೆ. ಇದೊಂದು ಕಥೆ ಇದೆ, ದಂತಕಥೆನೂ ಇದೆ. ಹೀಗೆ ದೊಡ್ಡ ಕವಿಯತ್ರಿಯಾಗಿ ಆಕೆ ಹೆಸರನ್ನು ಪಡ್ಕೊಂಡಂಥವಳು. ಅನಂತರ ವಚನಕಾರರಲ್ಲಿ ಬರ್ತಾರೆ, ತುಂಬ ದಿಟ್ಟತನದ ಹೆಣ್ಮಗಳು ಅಂತ ಅಂದರೆ ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯನ್ನು ಹೆಸರಿಸ್ಬೇಕಾಗತ್ತೆ, ಮುಕ್ತಾಯಕ್ಕನನ್ನು ಹೆಸರಿಸ್ಬೇಕಾಗತ್ತೆ. ಅಕ್ಕನ ವಚನಗಳು ವಚನ ಸಾಹಿತ್ಯದಲ್ಲೆಲ್ಲ, ಬಸವಣ್ಣನವರ ವಚನ, ನೂರಾರು ಜನ ವಚನಕಾರರ ವಚನಗಳಿದ್ದಾವೆ, ಎಲ್ಲವೂ ಸಹ ಸಮಾಜವನ್ನು ತಿದ್ದುವ ದಿಸೆಯಲ್ಲಿ, ಭಕ್ತಿಯ ಪಾರಮ್ಯವನ್ನು, ಶಿವಭಕ್ತಿಯ ಪಾರಮ್ಯವನ್ನು ತಿಳಿಸುವ ಹಂತದಲ್ಲಿ ಅವೆಲ್ಲ ಬಹಳ ಮುಖ್ಯವಾಗ್ತವೆ. ಮತ್ತು ಸೋಷಿಯಲ್ ಅಂದರೆ ಸಾಮಾಜಿಕವಾಗಿ ಅವರುಗಳು ಪರಿವರ್ತನೆಯನ್ನು ತರುವುದಕ್ಕೆ ಮಾಡಿದಂತಹ ಅನೇಕ ವಚನಗಳನ್ನು ಕುರಿತು, ಅಲ್ಲಿ ಮೂಢನಂಬಿಕೆ ಆಗ್ಬೋದು, ಅಥವಾ ಗಂಡು ಹೆಣ್ಣಿನ ವ್ಯತ್ಯಾಸ ಆಗ್ಬೋದು, ಅಥವಾ ಬಡವ ಬಲ್ಲಿದನ ತಾರತಮ್ಯ ಆಗ್ಬೋದು, ಜಾತಿ ವ್ಯವಸ್ಥೆಯ ಒಂದು ವೈರುಧ್ಯ ಆಗ್ಬೋದು, ಇವನ್ನೆಲ್ಲ ವಿರೋಧಿಸ್ತಾ ಬಂದು ಕಡೆಗೆ ಅವರು ಒಂದು ಸಾಹಿತ್ಯದ ವಲಯವನ್ನು, ಒಂದು ದೊಡ್ಡ ವಚನಕಾರರ ಒಂದು ದೊಡ್ಡ ಸಾಹಿತ್ಯಿಕ ಕಾಣಿಕೆಯನ್ನು ಅವರು ಕೊಟ್ಟಂಥವರು. ಅದರಲ್ಲಿ ಹೆಣ್ಣು ಗಂಡನ್ನು ಸಮಾನವಾಗಿ ಕಂಡಂತಹ ಒಂದು ಪರಿಕಲ್ಪನೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನಾನು ಆಗಲೇ ಹೇಳಿದಾಗೆ ಬಸವಣ್ಣನವರಾಗ್ಬೋದು, ಅಲ್ಲಮ ಪ್ರಭು ಆಗ್ಬೋದು, ಇನ್ನೂ ಅಲ್ಲಿರ್ತಕ್ಕಂಥ ಅನೇಕ ಜನ ವಚನಕಾರರು ಬರ್ತಾರೆ ಅವರೆಲ್ಲನೂ. ಆಮೇಲೆ ಒಂದು ಗೋಷ್ಠಿ ನಡೆಯೋದು, ಆ ಗೋಷ್ಠಿಯಲ್ಲಿ ಎಲ್ಲರೂ ಭಾಗವಹಿಸ್ಬೋದಾಗಿತ್ತು. ಹಾಗಾಗಿ ಹೇಗೆ ಜೈನ ಧರ್ಮದಲ್ಲಿ ಸಮವಸರಣ ಅಂತ ಬರುತ್ತೆ, ಸಮವಸರಣ ಮಂಟಪ, ಸಮವಸರಣ ಮಂಟಪ ಅಂತ ಕರೀತಾರೆ ಅದನ್ನು. ಅಲ್ಲಿ ಮೃಗ ಪ್ರಾಣಿ ಪಕ್ಷಿಗಳು ಸಹ ಬಂದು ತೀರ್ಥಂಕರರ ಉಪದೇಶವನ್ನು ಕೇಳ್ತಾ ಇದ್ವು ಅಂತ ನಮಗೆ ಕಾವ್ಯ ಪುರಾಣಗಳಲ್ಲಿ ಸಿಗುತ್ತೆ. ಇಲ್ಲಿ ಅನುಭವ ಮಂಟಪ ಅಂತ ಕರೀತಾರೆ. ಅದು ಅನುಭವ ಮಂಟಪದಲ್ಲಿ ಎಲ್ಲರೂ ತಮ್ಮ ವಾಕ್ಸ್ವಾತಂತ್ರ್ಯವನ್ನು ಪ್ರಕಟ ಮಾಡ್ಬೋದಾಗಿತ್ತು. ಅಕ್ಕ ಮಹಾದೇವಿ ಅಂತಹ ಒಂದು ಅಮೂಲ್ಯ ರತ್ನವಾಗಿ ನಮಗೆ ಕಾಣಿಸ್ಕೊಳ್ತಾಳೆ. ಬೇರೆ ಎಲ್ಲ ವಚನಕಾರರಿಗಿಂತ ಅಕ್ಕ ಮಹಾದೇವಿ ವಿಭಿನ್ನವಾಗಿ ನಿಲ್ಲೋದು ಯಾವ ನೆಲೆಯಲ್ಲಿ ಅಂತಂದರೆ, ಅವಳ ವಚನಗಳಲ್ಲಿ ಸಾಹಿತ್ಯಿಕ ಅಂಶಗಳು ಹೆಚ್ಚಾಗಿರ್ತಕ್ಕಂಥದ್ದು, ಅವಳ ವಚನಗಳಲ್ಲಿ ಶೃಂಗಾರದ ಭಾವನೆಗಳು ಸೇರಿಕೊಂಡಿರ್ತಕ್ಕಂಥದ್ದು, ಅವಳ ವಚನದಲ್ಲಿ ವಿಪ್ರಲಂಬ ಶೃಂಗಾರ ಹಾಗೂ ಈ ಒಂದು ವಿರಹದ
ಶೃಂಗಾರ ಎರಡೂ ಸಹ ಅವಳ ವಚನಗಳಲ್ಲಿ ಹೇಗೆ ಬಂದಿದೆ ಅನ್ನತಕ್ಕಂಥದ್ದನ್ನು ಗಮನಿಸಿದಾಗ ಕಾವ್ಯದಲ್ಲಿ ಅತ್ಯಂತ ಉತ್ಕೃಷ್ಟವಾದ ವಚನಗಳನ್ನು ರಚನೆ ಮಾಡಿರತಕ್ಕಂಥದ್ದು ಸಾಹಿತ್ಯಿಕ ದೃಷ್ಟಿಯಿಂದ ಅಕ್ಕ ಮಹಾದೇವಿ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಕೆಯ ಒಂದು ಕೆಚ್ಚದೆ ಈ ಸತ್ತು ಕೆಟ್ಟು ಹೋಗುವ ಗಂಡಂದಿರನ್ನು ಒಲೆ ಒಳಗೆ ಇಕ್ಕ ಅಂತ ಹೇಳಿಕೊಂಡು ಎಲ್ಲವನ್ನು ಬಿಟ್ಟು ದಿಗಂಬರಿಯಾಗಿ ಅವಳು ಹೊರಗಡೆಗೆ ನಡೀತಾಳೆ. ನಡೆದು ಅಲ್ಲಿ ಅವಳು ಹೊರಟಾಗ ನಡೆಯುವ ಸಂಭಾಷಣೆ ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ಎಲ್ಲರೂ ಕೇಳ್ಬೋದು, ರಾಜನ ಅರಸೆ ಅವಳು, ಸದ್ಗೃಹಸ್ಥ ಮನದಲ್ಲಿ ಹುಟ್ಟಿದಂಥವಳು, ರಾಜನ ಅರಸೆಯಾಗಿ ಅವಳಲ್ಲಿ ಕಾಣಿಸ್ಕೊಳ್ತಾಳೆ. ಕಾಣಿಸ್ಕೊಂಡು ಎಲ್ಲವನ್ನು ಬಿಟ್ಟು ಹೋಗ್ತಾಳೆ, ಆ ಭೋಗ ವೈಭವ ಆ ಒಂದು ಅರಮನೆಯ ಸೌಖ್ಯ ಎಲ್ಲವನ್ನು ಬಿಟ್ಟು ಹೊರಟು ಅವಳ ಗೆಳತಿಯರು ಕೆಲವರು ಕೇಳಿರಬೇಕು, ಊಟಕ್ಕೆ ಏನು ಮಾಡ್ತೀಯಾ, ತಿಂಡಿಗೆ ಏನು ಮಾಡ್ತೀಯಾ, ಮಲ್ಕೊಳ್ಳೋದಕ್ಕೆ ಏನು ಮಾಡ್ತೀಯಾ, ಒಳ್ಳೆ ಪ್ರಾಯದ ಹೆಣ್ಣು ನೀನು ಹೊರಟಿದೆಯಲ್ಲ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಹಸಿವಾದಡೆ ಭಿಕ್ಷಾನ್ನಗಳು ಉಂಟು, ತೃಷಿಯಾದೊಡೆ ಕೆರೆಹಳ್ಳೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲ ಉಂಟು, ಚನ್ನಮಲ್ಲಿಕಾರ್ಜುನ ಆತ್ಮಸಂಘಾತಕ್ಕೆ ನೀ ನೆನಗುಂಟು. ಇಲ್ಲೆಲ್ಲ ಇದ್ದರು, ಊಟಕ್ಕೆ ಆಮೇಲೆ ನೀರಿಗೆ ಮಲಕ್ಕೊಳ್ಳೋದಕ್ಕೆ ಎಲ್ಲ ಇದ್ರೂ ನಮಗೆ ಒಬ್ಬರು ಸಂಗಾತಿ ಅಂತ ಇರಬೇಕು, ಒಬ್ಬ ಗೆಳೆಯನೋ ಗೆಳತಿನೋ ಯಾರಾದರೂ ಒಬ್ಬರು ಇರಬೇಕು. ಒಬ್ಬನೇ ಮನುಷ್ಯನನ್ನು ಎಲ್ಲಾದರೂ ನೀವು ಸುಮ್ಮನೆ ಬಿಟ್ಟುಬಿಟ್ರೆ ಮಾತುಕತೆ ಇಲ್ಲದೆ ಅವನಿಗೆ ಹುಚ್ಚಿಡಿದು ಬಿಡುತ್ತೆ. ನಿನಗೆ ಯಾರಪ್ಪ ಇದ್ದಾರೆ ಹಾಗಿದ್ರೆ, ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ಇದ್ದಾನೆ ನನ್ನ ಜೊತೆಯಲ್ಲಿ, ಇನ್ನೇನು ಬೇಕು ಮನುಷ್ಯನ ಬದುಕೋದಕ್ಕೆ ಅನ್ನುವ ಪ್ರಶ್ನೆಯನ್ನು ಅವಳು ಕೇಳ್ತಾಳೆ. ಅಷ್ಟೇ ಅಲ್ಲ, ಮನೆ ದಪ್ಪದೆ ಬೇಡುವಂತೆ ಮಾಡಯ್ಯ, ಅವಳು ಕೆಚ್ಚನ್ನು ನಾವು ಮೆಚ್ಕೊಳ್ಬೇಕು. ಮನೆ ದಪ್ಪದೆ ಬೇಡುವಂತೆ ಮಾಡಯ್ಯ, ಬೇಡಿದರೆ ಇಕ್ಕದಂತೆ ಮಾಡು, ಇಟ್ಟರೆ ನೆಲಕ್ಕೆ ಬೀಳುವಂತೆ ಮಾಡು, ನಾನು ಎತ್ತಿಕೊಂಬುದಕ್ಕೆ ಮೊದಲೇ ಶುನ ಎತ್ತಿಕೊಂಬಂತೆ ಮಾಡ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಹೇಗೆ ಇದು ಸಾಧ್ಯ ಆಗುತ್ತೆ? ಭಿಕ್ಷೆ ಇಟ್ಟರೂ ನನ್ನ ಕೈ ದೊರೆಯದೆ ಹಸಿವನ್ನು ಗೆಲ್ಲತಕ್ಕಂಥದ್ದು. ಮಾನಸಿಕ ಹಸಿವು ಮಾತ್ರ ಅಲ್ಲ, ದೈಹಿಕ ಹಸಿವನ್ನು ಸಹ ಗೆಲ್ಲತಕ್ಕಂಥದ್ದಿದೆಯಲ್ಲ, ಅದು ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಅವಳ ಶೃಂಗಾರದ ಒಂದು ಹಸಿವು, ಒಂದು ಚನ್ನಮಲ್ಲಿಕಾರ್ಜುನನ್ನು ಕೂಡಬೇಕು ಅನ್ನತಕ್ಕಂಥ ಒಂದು ಹಸಿವು ಇದೆಯಲ್ಲ, ಅದು ತುಂಬ ತೀವ್ರತರವಾಗಿ ಕಾಡೋದ್ರಿಂದ ಅದು ಇನ್ನೂ ತುಂಬ ಚೆನ್ನಾಗಿ ಹೇಳ್ತಾಳೆ. ಗಾಳಿಯೇ ನಿಲ್ಲು ನಿಲ್ಲು, ಮತ್ತೊಂದು ಎಲ್ಲವನ್ನು ಸಕಲ ಚರಾಚರ ನಿಂತುಬಿಡಿ, ಯಾತಕಪ್ಪ ಅಂದರೆ ಚನ್ನಮಲ್ಲಿಕಾರ್ಜುನನ ಒಲವಿನ ಓಲೆಯನ್ನು ನಾನು ಓದ್ತಾ ಇದ್ದೀನಿ. ಗಾಳಿ ನಿಲ್ಲು, ಬೆಳಕು ನಿಲ್ಲು, ಮತ್ತೊಂದು ನಿಲ್ಲು, ಮಗದೊಂದು ನಿಲ್ಲು, ಎಲ್ಲವನ್ನು ಎಲ್ಲ ಸ್ತಬ್ಧ ಆಗಿ ನಾನು ಚನ್ನಮಲ್ಲಿಕಾರ್ಜುನ ಪ್ರೀತಿಯ ಓಲೆಯನ್ನು ನಾನು ಓದ್ತಾ ಇದ್ದೀನಿ ಎನ್ನುವ ಮಟ್ಟಕ್ಕೆ ಅವಳು ಹೋಗತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಹೆಣ್ಣು ಮಕ್ಕಳಿಗೂ ಒಂದು ಸ್ಫೂರ್ತಿಯನ್ನು, ಒಂದು ಶಕ್ತಿಯನ್ನು, ಒಂದು ಆತ್ಮವಿಶ್ವಾಸವನ್ನು ಮೂಡಿಸ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ. ಇನ್ನೂ ವಚನಕಾರ್ತಿಯರು ಬೇಕಾದಷ್ಟು ಜನ ಬರ್ತಾರೆ, ಒಬ್ಬೊಬ್ಬರ ಬಗ್ಗೆನೂ ಒಂದೊಂದು ಗಂಟೆ, ಎರಡೆರಡು ಗಂಟೆ, ಮೂರು ಗಂಟೆ ಮಾತಾಡೋ ಅಷ್ಟು ವಿಷಯಗಳಿರುತ್ತೆ. ಆದರೆ ಒಂದು ಪ್ರಾತಿನಿಧಿಕವಾಗಿ ಅಕ್ಕ ಮಹಾದೇವಿಯನ್ನು ಇಟ್ಕೊಳ್ಬೋದು. ಅದೇ ರೀತಿಯಿಂದ ಮುಕ್ತಾಯಕ್ಕನನ್ನು, ಅಲ್ಲಮ ಪ್ರಭು ಕೇಳುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡ್ತಾಳೆ, ಅಲ್ಲಮ ಪ್ರಭುವನ್ನೇ ಪ್ರಶ್ನೆ ಮಾಡ್ತಾಳೆ, ತನ್ನ ಅಣ್ಣ ಜಗಣ್ಣನನ್ನು ಕುರಿತು ಅತೀವವಾದ ಪ್ರೀತಿಯನ್ನು ಭಕ್ತಿಯನ್ನು ಇಟ್ಕೊಂಡಿದ್ದಂಥವಳು ಅವಳು ಬಹಳ ಮುಖ್ಯಳಾಗಿ ನಮಗೆ ವಚನಕಾರ್ತಿಯರಲ್ಲಿ ನಮಗೆ ಕಾಣಿಸ್ಕೊಳ್ತಾಳೆ. ಇಂಥವರ ಒಂದು ಸಾಹಿತ್ಯವನ್ನು ಓದೋದ್ರಿಂದ ನಮ್ಮ ಬದುಕಿನಲ್ಲಿ ಒಂದು ಹೊಸ ಬೆಳಕನ್ನು, ಹೊಸ ದಾರಿಯನ್ನು, ಪ್ರಗತಿಯನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ, ಅಭಿವ್ಯಕ್ತಿಯನ್ನು ಮಾಡೋದಕ್ಕೂ ನಮಗೆ ಸಾಧ್ಯವಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ.